ನವೆಂಬರ್ 14 ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ವಿಜಯೋತ್ಸವ ಆಚರಣೆ ಹಾಗೂ ಪಂಚಮಸಾಲಿ 2A ಮೀಸಲಾತಿ ಹೋರಾಟ ಕುರಿತು ನವೆಂಬರ್ 5 ಇಂಡಿ ನಗರದಲ್ಲಿ ಇರುವ ಶ್ರೀ ಶಾಂತೇಶ್ವರ ಮಂಗಲ ಕಾರ್ಯಾಲಯದಲ್ಲಿ ಭಾವಿ ಸಭೆ ಕರೆಯಲಾಗಿದೆ. ಇಂಡಿ ತಾಲೂಕಿನ ಲಿಂಗಾಯಿತ ಪಂಚಮಸಾಲಿ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಸಲಹೆ ಸೂಚನೆ ನೀಡಬೇಕೆಂದು ಇಂಡಿ ತಾಲೂಕಾ ಲಿಂಗಾಯಿತ ಪಂಚಮಸಾಲಿ ಸಂಘದ ಅಧ್ಯಕ್ಷ ವಿಎಚ್ ಬಿರಾದರ್ ಹಾಗೂ ವಿಜಯಪುರ ಜಿಲ್ಲಾ ಲಿಂಗಾಯಿತ ಪಂಚಮಸಾಲಿ ಯುವ ಘಟಕದ ಜಿಲ್ಲಾಧ್ಯಕ್ಷ ಸೋಮುದೇವರ್ ಅವರು ಇಂದು ಇಂಡಿ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಮಾಜದ ಅನೇಕ ಗಣ್ಯರು ಹಾಗೂ ಹಿರಿಯರು ಉಪಸ್ಥಿತರಿದ್ದರು. ಸಚಿನ್ ಇಂಡಿ, NKST4, ವಿಜಯಪುರ. ನೀವು ಮಾಡಿರಿ, ಯಾರೋ ಏನು ತಪ್ಪು ಅನ್ನಪ್ಲೇ ಇಲ್ಲ. ಸಮಾಜ ಲೆಕ್ಕ ಬಂತಂದ್ರೆ ಮುಂದೆ 2020 ಮತ್ತೆ ಗುರುಗಳು ಪುನಃ ಇದು ಚಾಲು ಮಾಡಿದ್ರು. ಉಪವಾಸ ಸತ್ಯಾಗ್ರಹ ಸುವರ್ಣ ಸೌಲತ್ ಮುಂದೆ ನಾವು ಮಾಡಿದ್ರೆ ನಾವು ಇಂಡಿಯಿಂದ ಹೋಗಿದ್ದೆವು. ಕರೋನಾ ಇತ್ತವ, ಕರೋನಾ ಇದ್ರು ನೀವು ಎಲ್ಲರೂ ಅದಕ್ಕೆ ಲೆಕ್ಕಸಿ ಎಲ್ಲರೂ ಬಂದು ಅವ ನಮ್ಗೆಲ್ಲ ಆಶ್ವಾಸನೆ ಕೊಟ್ಟರು. ಸರ್ಕಾರದಲ್ಲಿ ಆಗಿಲ್ಲ, ಮುಂದೆ ಅದು ಪಾದಯಾತ್ರೆ ಮಾಡೋದು. ಪಾದಯಾತ್ರೆ ಅಂದ್ರೆ ನಾವು ಹೆಚ್ಚಿನ ಸಂಖ್ಯೆ ಅಂದ್ರೆ ನಾವು ನಮ್ಮ ಜಿಲ್ಲಾದ ಹೋಗಿದ್ದೆ. ನಾವು ಇಂಡಿಯಿಂದ ನಮ್ಮೊಂದು ಹೆಮ್ಮೆ ಅನ್ನಿಸ್ತದೆ. ಯಾಕಂದ್ರೆ ನಾವು ಏನಿದೀವಲ್ಲ, ನಮ್ಮ ಇಡೀ ಸಮಾಜಕ್ಕೆ ಇಡೀ ಜಿಲ್ಲಾಕ್ಕೆ ತೋರಿಸ್ಕೊಟ್ವಿ ಇಡೀ ಅಂದ್ರೆ. ಮತ್ತೆ ಇದೆಲ್ಲ ಆದ್ರೂ ಹಂಗೆ ಅಪ್ಪತ್ತೊಂಬ ನಮ್ಮ ಸ್ವಾಮೀಜಿಯವರು 226 ಕೇಂದ್ರದಾಗ ಸಮಾವೇಶ ಮಾಡ್ಯಾರ. ಟೋಟಲ್ ಆಮೇಲೆ 12,000 ಹಳ್ಳಿ, ಆಮೇಲೆ 20 ಜಿಲ್ಲಾ ಕೇಂದ್ರದಾಗ ಅವರು ಕಾರ್ಯಕ್ರಮ ಮಾಡ್ತಾರೆ. ಇದೇ ನಾವು ಇಂಡಿಯದ ಮನೆ ಮುಖ್ಯರಿ ಹೋಗ್ತಾರೆ. ಹೇಳಿದ್ರು ನೀವು ಮಾಡ್ರಿ, ಮತ್ತೆ ಮಾಡಿದ ಅಂತೂ ಮಾಡಲಾಗಿರಿ. ಮತ್ತೆ ಇದು ಪೂರ್ವ ಸಭೆ, ಅದು ಡಿಸೆಂಬರ್ 12 ವಿಧಾನಸೌಧ ಮುಖ್ಯ ಆಗ ಕಾರ್ಯಕ್ರಮ ಹಮ್ಮಿಕೊಂಡು ಅದ್ರ ಸಂಬಂಧ ಪೂರ್ವವಾಗಿ ಬರ್ತೀವಿ. ಪೂರ್ವವಾಗಿ ಬರಬೇಕು ಅವರು ಜನ್ಮ ಜಯಂತಿ ಕಡೆ ಮಾಡ್ತೀವಿ. ಮತ್ತೆ ನಮ್ದು ಸಮಾಜ ಜಾಗೃತ ಮಾಡ್ತೀವಿ ಅಂತ ಹೇಳಿ ಅವರು ಏನಾದ್ರು 14 ಟೈಮ್ ಕೊಟ್ಟಾರೆ. ಮತ್ತೆ ಪ್ರಮೋಸಲ್ ಹೇಳಿದ್ರೆ ಏನಾಯ್ತು,